ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿಗೆ ಇಡಿ ಮತ್ತೆ ನೋಟಿಸ್ ಅನ್ನು ಜಾರಿ ಮಾಡಿದೆ ಅಂತ ಹೇಳಿ ಈ ಹಿಂದೆ ಕೂಡ 5 ದಿನಗಳ ನಿರಂತರ ತನಿಖೆಯನ್ನ ಅಥವಾ ವಿಚಾರಣೆಯನ್ನ ಇಡಿ ರಾಹುಲ್ ಗಾಂಧಿ ಅವರಿಗೆ ನಡೆಸಿತ್ತು ಕಾಂಗ್ರೆಸ್ ಕೂಡ ಆಗ ಒಂದು ದೊಡ್ಡ ಹೈಡ್ರಾಮವನ್ನ ಸೃಷ್ಟಿಸಿತ್ತು ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಜೊತೆಗೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಈಗಲೂ ಕೂಡ ಕಾಂಗ್ರೆಸ್ ನ ಅಧಿನಾಯಕಿ ಸೋನಿಯಾ ಗಾಂಧಿಗೆ ಇಡಿ ನೋಟಿಸ್ ಅನ್ನು ಜಾರಿ ಮಾಡಿದೆ ವಿಚಾರಣೆಗೆ ಬರಲೇಬೇಕು ಅಂತ ಹೇಳಿ नोटिस इडी हिंदे नोटिस जारी माड़ा कोविड सोंक दृढ़पट्टिद्रिंद विचारण बंदी हनोंद गंटे देहलिया इडी कचेरी विचारण के सोनिया गांधी हाजर आता है इडी नोटिस कांग्रेस अदन खंडी प्रतिभटने मुंदागिदे देशाद्यंत प्रतिभटने करे नीडिदे एआईसीसी राज्य राजधानी बेंगलूरल्ली हागादरे कांग्रेस रणकहळे मोळगुत्ता ರಾಜಭವನ ಮುತ್ತಿಗೆಗೆ ರಾಜ್ಯ ಕಾಂಗ್ರೆಸ್ ನಾಯಕರು ನಿರ್ಧಾರವನ್ನ ತೆಗೆದುಕೊಂಡ ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ ನೀವು ಅದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿದ್ದಾರೆ ಅನ್ನುವಂತ ಇನ್ಫರ್ಮೇಷನ್ ಕೂಡ ಇದೆ ಡಿಕೆಶಿ ಸಿದ್ದರಾಮಯ್ಯ ಸೇರಿದಂತೆ 3000 ಕಾರ್ಯಕರ್ತರು ಭಾಗಿಯಾಗುವಂತ ಸಾಧ್ಯತೆ ಇದೆ ರೀ ಈ ಒಂದು ಪ್ರೊಟೆಸ್ಟ್ ಅಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸೇರಿದಂತೆ ನಗರದಾದ್ಯಂತ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಪಶ್ಚಿಮ ವಿಭಾಗದ ಡಿಸಿಪಿ ಲಕ್ಷ್ಮಣ್ ನಿಂಬರ್ಗಿ ನೇತೃತ್ವದಲ್ಲಿ ಈ ಒಂದು ಭದ್ರತೆಯ ವ್ಯವಸ್ಥೆಯನ್ನ ಮಾಡಲಾಗಿದೆ 5 ಎಸಿಪಿ 15 ಇನ್ಸ್ಪೆಕ್ಟರ್ 30 ಪಿಎಸ್ಐ 600 ಪೊಲೀಸರು ಹೆಚ್ಚುವರಿಯಾಗಿ 5 ಕೆಎಸ್ಆರ್ಪಿ ತುಕಡಿಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಯಾವುದೇ ರೀತಿಯಾದಂತ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯನ್ನ ವಹಿಸೋದಕ್ಕೆ ಒಂದಷ್ಟು ಮಾತುಗಳು ಕೇಳಬಂದಿತ್ತು ತಪ್ಪು ಮಾಡಿಲ್ಲ ಅಂದ್ರೆ ವಿರೋಧ ಪಕ್ಷದವರು ಹೇಳ್ತಾ ಇದ್ದರು ತಪ್ಪು ಮಾಡಿಲ್ಲ ಅಂತಂದ್ರೆ ಯಾಕೆ ಹೆದರುಕೋಬೇಕು ವಿಚಾರಣೆಗೆ ಹೋಗೋದಕ್ಕೆ ಇಟ್ ಇಸ್ ಜಸ್ಟ್ ಅನ್ ಇನ್ವೆಸ್ಟಿಗೇಷನ್ ಅಷ್ಟೇ ಎನ್ಕ್ವೈರಿ ಅಷ್ಟೇ ಹೋಗ್ ಬರಲಿ ಅಲ್ಲ ಅನ್ನೋದನ್ನ ಕೂಡ ಹೇಳ್ತಾ ಇದ್ರು ಆದ್ರೆ ಆಡಳಿ ವಿರೋಧ ಪಕ್ಷ ಏನು ಹೇಳ್ತಾ ಇತ್ತು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ಬಿಜೆಪಿ ಕೇಂದ್ರ ಬಿಜೆಪಿ ಸರ್ಕಾರ ತನ್ನ ವಶದಲ್ಲಿ ಇಟ್ಕೊಂಡಿದೆ ತನಗೆ ಬೇಕಾದಂತೆ ಬಳಸಿಕೊಳ್ಳತಾ ಇದೆ ಈ ಎಲ್ಲಾ ಮಾತುಗಳನ್ನು ಕೂಡ ವಿರೋಧ ಪಕ್ಷ ಹೇಳ್ತಾ ಇತ್ತು ಆದ್ರೆ ಬಿಜೆಪಿ ಅವರು ಮಾತ್ರ ಅಟ್ಟಿಕೆಯನ್ನ ಬಿಟ್ಟಿರಲಿಲ್ಲ सो सोनिया गांधी राहुल गांधी और स्पेशल अल इन्वेस्टिगेशन अंत बंदा तपे याकु अन्वंता केबंदित फ्री टाइम एटीएम मन इंडस्ट्री शुरू किचन फैक्ट्री फ्रीडम ऐप डाउनलोड मारी।